ರಾಜ್ಯ ಸರ್ಕಾರ ಬಂದಾಗಿನಿಂದ ಟ್ರಾನ್ಸ್ಫರ್ ಇಂದ ಹಿಡಿದು ಎಲ್ಲ ವ್ಯವಹಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ಇರುವಂತದ್ದು ಬಹಳ ಸ್ಪಷ್ಟವಾಗಿದೆ। ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಗ್ರಾಮದಿಂದ ಹಿಡಿದು ವಿಧಾನಸಭೆಯ ಮೂರನೇ ಮಾಡಿವರೆಗೂ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ। ಈ ಸರ್ಕಾರದಲ್ಲಿ ಏಜೆಂಟ್ಗಳು ಕಮಿಷನ್ ಏಜೆಂಟ್ಗಳು ಮತ್ತು ಲಾಬಿಗಳ ದರಬಾರ ನಡೆಯತಾ ಇದೆ। ಹಿಂದೆಂದೂ ಕಾಣದೆ ಅಗಲಲ್ಲಿ ಬಹಿರಂಗವಾಗಿ ದೊಡ್ಡ ಕಮಿಷನ್ ವ್ಯವಹಾರ ನಡೆಯತಾ ಇದೆ। ಗುತ್ತಿಗೆದಾರರು ಈಗಾಗಲೇ ನಮಗೆ ಬಿಲ್ ಪಾವತಿ ಆಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಗವರ್ನರ್ ಗೆ ದೂರು ಕೊಟ್ರೆ ತನಕೆ ನೆಪದಲ್ಲಿ ಅವರಿಗೆ ಬಿಲ್ ಕೊಡದೆ ಕಮಿಷನ್ ಕುದಿರಿಸೋ ಪ್ರಯತ್ನ ನಡೆದಿರುವಂತದ್ದು ಸಾರ್ವಜನಿಕವಾಗಿ ಗೊತ್ತಿದೆ। ಯಾರು ದೂರು ಕೊಟ್ಟಿದ್ರು ಅವರ ಮೇಲೇನೇ ಕೇಸ್ ಹಾಕುವಂತ ಪ್ರಯತ್ನ ಮಾಡಿದ್ರು ಒತ್ತಡ ಹೇರುವಂತ ಪ್ರಯತ್ನ ಮಾಡಿದ್ರು। ಇವತ್ತು ಅವರ ಪೇಮೆಂಟ್ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಇಷ್ಟು ದೊಡ್ಡ ಮೊತ್ತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಉಪಾಧ್ಯಕ್ಷರ ಅವರ ಸಂಬಂಧಿಕರ ಮನೆಯಲ್ಲಿ ಇಷ್ಟು ದೊಡ್ಡ ಮೊತ್ತ ದಾಖಲೆ ಮೊತ್ತ ಇದುವರೆಗೂ ಐಟಿ ಅವರಿಗೆ ಇಷ್ಟು ದೊಡ್ಡ ಮೊತ್ತ ಯಾವುದೇ ಗುತ್ತಿಗೆದಾರ ಕಡೆ ಸಿಕ್ಕಿಲ್ಲ। ಇಷ್ಟು ದೊಡ್ಡ ಮೊತ್ತ ಸಿಕ್ಕಿರುವಂತದ್ದು ಬಹಳ ಸ್ಪಷ್ಟವಾಗಿದೆ। ಈ ಹಣ ಬಿಲ್ ಪೇಮೆಂಟ್ ಗೆ ಏನು 10% ಅಂತ ಸುದ್ದಿ ಇತ್ತು ಆ 10% ಕಲೆಕ್ಷನ್ ಮಾಡಿರುವಂತ ಹಣ 650 ಕೋಟಿಗೆ 42 ಕೋಟಿ ಬಂದಿದೆ ಇನ್ನ ಬಾಕಿ ಬರಬೇಕಾಗಿದೆ। ಇನ್ನ ಹಲವಾರು ಕಾಂಟ್ರಾಕ್ಟರ್ ಮನೆಯನ್ನ ರೇಡ್ ಮಾಡಿದ್ರೆ ಎಲ್ಲವೂ ಕೂಡ ಬಹಿರಂಗ ಆಗಲಿದೆ।